ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ನಾನಿವತ್ತು ಇನ್ನೋವೇಟಿವ್ ಸಾತ್ವಿಕ್ ಕೋಸಂಬರಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ, ಬನ್ನಿ. ಈಗ ನಾನು ಕಾಯಿತುರಿನ ಸ್ವಲ್ಪ ಕಾಯಿತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಸೌತೆಕಾಯನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಸೀಬೆಹಣ್ಣು ಅಂತಾರಲ್ಲ ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದೇ ಒಂದು ಹಸಿರು ಮೆಣಸಿನಕಾಯಿ ಅದನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ನಾನು ಫಸ್ಟು ಸೌತೆಕಾಯಿ ಹಾಕ್ಕೊಳ್ತೀನಿ, ಆಮೇಲೆ ಕಟ್ ಮಾಡಿರೋಂಥ ಸೀಬೆಕಾಯಿ ಹಾಕ್ಕೊಂಡೆ, ಮತ್ತು ಕರಿಬೇವು, ಕೊತ್ತಂಬರಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕಾಯಿತುರಿ. ಇದು ತುಂಬ ರುಚಿಯಾಗಿರುತ್ತೆ, ಇದು ಇನ್ಸ್ಟೆಂಟಾಗಿ ಮಾಡ್ಬೋದು. ನಮಗೇನಾದರೂ ಅರ್ಜೆಂಟಲ್ಲಿ ಕೋಸಂಬರಿ ಮಾಡಬೇಕು ಅಂದರೆ ಇದಕ್ಕೆ ನಾವು ಹೆಸರುಬೇಳೆ ನೆನೆಸ್ಬೇಕಾಗಿಲ್ಲ, ಮತ್ತು ಕಡಲೆಬೇಳೆ ನೆನೆಸ್ಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ರುಚಿಯಾಗುತ್ತೆ, ಇನ್ಸ್ಟೆಂಟಾಗಿ ಸಹ ಮಾಡ್ಬೋದು. ಈಗ ನಾನು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು ನಾನು ರಸನ ತೆಗೆದಿಟ್ಟಿದ್ದೆ ಅದನ್ನು ಸಹ ಹಾಕ್ಕೊಂಡೆ. ಈಗ ಎಲ್ಲನೂ ಒಂದು ಮಿಕ್ಸ್ ಮಾಡಬೇಕು. ನೋಡಿದ್ರ ಎರಡೇ ನಿಮಿಷದಲ್ಲಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಇದಕ್ಕೆ ನಾವು ಬೇಳೆ ನೆನೆಸ್ಬೇಕಾಗಿಲ್ಲ, ಒಗ್ಗರಣೆ ಹಾಕಬೇಕಾಗಿಲ್ಲ, ಏನೂ ಇಲ್ಲ, ಬೇಗ ಮಾಡ್ಬೋದು. ಕೋಸಂಬರಿ ರೆಡಿ ಆಯಿತು. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.